ಎಲ್ಲರಿಗೂ ನಮಸ್ಕಾರ ರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ನಾಲ್ಗೆಗೆ ರುಚಿ ಜಾಸ್ತಿ ಮಾಡ್ತಕ್ಕಂಥ ಮೊಟ್ಟೆ ಸಾರನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಂಬಿಡ್ಬೋದು ಅಷ್ಟು ಸಗದಾಗಿರುತ್ತೆ ಈ ರೀತಿ ಮುದ್ದೆ ಮಾಡ್ಕೊಂಡು ಮುದ್ದೆ ಜೊತೆ ತಿಂತ ಇದ್ರೆ ಅದ್ಭುತವಾಗಿರುತ್ತೆ ಮನೆಗೆ ಯಾರಾದರೂ ದಿಢೀರಂತ ಗೆಸ್ಟ್ ಬಂತು ಅಂದರೆ ಒಂದು ಹತ್ತು ನಿಮಿಷದಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ನಾನು ಒಂದು ಐದು ಮೊಟ್ಟೆಗಳನ್ನ ಮೊಟ್ಟೆ ಸಾರನ್ನ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಮಸಾಲ ರುಬ್ಲಿಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೋನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಂಚಿನಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಚಕ್ಕೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿ ತುರಿನ ಜಾಸ್ತಿ ಹಾಕೋದಕ್ಕೆ ಹೋಗ್ಬಾರ್ದು ಗಟ್ಟಿ ಆಗ್ಬಿಡುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಅಜ್ಕಾರ ಪುಡಿ ಮೆಣಸಿನ್ ಪುಡಿನ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟು ಮಸಾಲ ಪದಾರ್ಥಗಳು ನಿಮಗೆ ಮೊಟ್ಟೆ ಸಹ ಮಾಡಲಿಕ್ಕೆ ಬೇಕಾಗತ್ತೆ ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ತರ್ತಾರೆ ಇರಬಾರ್ದು ಆ ರೀತಿಯಲ್ಲಿ ಮಸಾಲನ ರೆಡಿ ಮಾಡ್ಕೋಬೇಕು ನೋಡಿ ಎಷ್ಟು ಸಕತ್ತಾಗಿ ಮಸಾಲ ರೆಡಿಯಾಗಿದೆ ಅಂತ ಈ ರೀತಿ ಮಸಾಲ ರೆಡಿ ಆದಮೇಲೆ ಒಂದು ಕಡೆಯನ್ನು ತಗೊಂಡು ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆನಲ್ಲಿ ಒಂದು ಅರ್ಧದಿಂದ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿನ ಬೆರೆಸಿ ನಾವು ಮಾಡೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಮೊಟ್ಟೆ ಸಾರನ್ನ ಮಾಡಿಕೊಂಡ್ರೆ ಮನೆಯಲ್ಲಿ ಮಕ್ಳುಗಳಿಗೆ ಅಂದರೂ ಕೂಡ ಮಕ್ಕಳುಗಳು ತುಂಬ ಇಷ್ಟಪಟ್ಟು ಈ ಮೊಟ್ಟೆ ಸಾರನ್ನು ತಿಂತಾರೆ ದಿಢೀರಂತ ಗೆಸ್ಟ್ ಬಂದ್ರೂ ಕೂಡ ನೀವು ಹತ್ತು ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು ಈ ರೀತಿ ಈರುಳ್ಳಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲಾನ ಸೇರಿಸ್ಕೊಳ್ಳೋಣ ಮಸಾಲಾನ ಸೇರಿಸ್ಕೊಂಡು ನಿಮಗೆ ಸಾಂಬಾರು ಯಾವ ಅದಕ್ಕೆ ಬೇಕು ಅದಕ್ಕೆ ನೀವು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ತುಂಬ ಜಾಸ್ತಿ ಗಟ್ಟಿನೂ ಮಾಡ್ಕೊಳ್ಳೋದಕ್ಕೊಬೇಡಿ ತುಂಬ ಜಾಸ್ತಿ ತೆಳ್ಳನು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇದು ಬೇಯ್ತಾ ಬೇಯ್ತಾ ನಾವು ಉರ್ಗಡ್ಲೆ ಮತ್ತು ತೆಂಗಿ ಕಾಯಿನ ಸೇರಿಸಿರೋದ್ರಿಂದ ಗಟ್ಟಿ ಆಗ್ಬಿಡುತ್ತೆ ಹಾಗೆ ಸ್ವಲ್ಪ ನೀರನ್ನು ಜಾಸ್ತಿ ಮಾಡಿಕೊಂಡು ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಮಸಾಲ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ರೀತಿಯಲ್ಲಿ ಮಧ್ಯ ತೆಗೆದು ತೆಗೆದು ಒಂದು ಎರಡರಿಂದ ಮೂರು ಬಾರಿ ನಾವು ತಿರುಗಿ ತಿರುಸಿ ಮಸಾಲಾನ ಬೇಯಿಸ್ಕೋಬೇಕಾಗತ್ತೆ ಏಕೆಂದರೆ ಉರುಗಡ್ಲೆ ಮತ್ತು ತೆಂಗಿ ಕಾಯಿನ ಹಾಕಿರೋದ್ರಿಂದ ತಳವತ್ತ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತಿರುಗಿಸಿ ತಿರುಗಿಸಿ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲಾನ ಬೇಯಿಸ್ಕೊಳ್ಳಿ ಅದಾದಮೇಲೆ ನಾವು ಮೊಟ್ಟೆಗಳನ್ನ ಇದಕ್ಕೆ ಕೊನೆಯಲ್ಲಿ ಸೇರಿಸಬೇಕಾಗತ್ತೆ ಮೊಟ್ಟೆನ ಸೇರಿಸೋದಕ್ಕಿಂತ ಮುಂಚೆ ಸ್ಟವ್ನ ಕಂಪ್ಲೀಟಾಗಿ ನೀವು ಆಫ್ ಮಾಡಿಕೊಂಡು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ಮೊಟ್ಟೆನ ಸೇರಿಸ್ಕೊಂಡ್ರೆ ಒಂದು ಮೊಟ್ಟೆನೂ ಕೂಡ ನಿಮಗೆ ಕಲಿಸೋಗೋದಿಲ್ಲ ಮತ್ತು ಮೊಟ್ಟೆಲಿರ್ತಕ್ಕಂಥ ಯಲ್ಲೋನೂ ಕೂಡ ಅದನ್ನು ಕೂಡ ಕಲಸೋಗೋದಿಲ್ಲ ನಿಮಗೆ ಡೈರೆಕ್ಟಾಗಿ ಮೊಟ್ಟೆ ಹೊಡಿಯೋಕ್ಕೆ ಹೋದರೆ ಕೆಲವರು ಏನು ಮಾಡ್ತಾರೆ ಹೊಡಿತಿದ್ದಾಗೇ ಆ ಎಲ್ಲು ಎಲ್ಲ ಒಡೆದಾಕಿ ಕೊಡ್ತಾರೆ ಹಾಗಾಗಿ ಈ ರೀತಿ ಬೌಲ್ಗೆ ಹಾಕ್ಕೊಂಡು ನೀವು ಒಂದೊಂದನ್ನೇ ಸೇರಿಸ್ತಾ ಬನ್ನಿ ಅದಾದಮೇಲೆ ಸ್ಟವ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಮೊಟ್ಟೆ ಸಾರು ಮೊಟ್ಟೆ ಕರಿ ಮನೆಯಲ್ಲೇ ಸುಲಭವಾಗಿ ರೆಡಿಯಾಗತ್ತೆ ಈ ರೆಸಿಪಿನ ನಾನು ಆಗಲೇ ಹೇಳಿದಾಗೆ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ದಿಢೀರಂತ ಅಂತ ಕೂಡ ಮಾಡ್ಕೋಬೋದು ಬಹಳ ರುಚಿಯಾಗಿರುತ್ತೆ ಮುದ್ದೆ ಜೊತೆ ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು